ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಐ ಥಿಂಕ್ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಎಲ್ಲರಿಗೂ ಸಮಸ್ತ ನಾಡಿನ ಕರ್ನಾಟಕನಾದ್ಯಂತ ಜನತೆಗೆ ನನ್ನ ಪ್ರೀತಿ ಅಕ್ಕ ತಂಗಿರುಗ ಅಣ್ಣ ತಮ್ಮಂದ್ರೆ ಹ್ಯಾಪಿ ವಿಜಯದಶಮಿ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭ ಕಾಮನೆಗಳು ಇದು ಹದ್ ಪೂಜೆ ಹಾಗಿದ್ದು ಮಾರಣ ವಿಜಯದಶಮಿ ಹಬ್ಬದ ವ್ಲಾಗ್ ತುಂಬ ಮಳೆ ತುಂಬ ಮಳೆ ತುಂಬ ಮಳೆ ಬೆಳಗ್ಗೆಯಿಂದ ಜಿಡಿ 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 ಮಳೆ ನಾಲ್ಕು ಗಂಟೆ ರಾತ್ರಿಯಿಂದ ಹೀಗೆ ಜಿಟಿ ಮಳೆ ಹಿಡ್ಕೊಂಡಿದೆ ಸೊ ಅಂಥದ್ರಲ್ಲೂ ಬಿಟ್ಟಿಲ್ಲ ವಾಕೆಲ್ಲ ಹೋಗಿ ರೆಗ್ಯುಲರ್ ಆಗಿ ಕೆಲಸ ಎಲ್ಲ ಮಾಡಿ ಹಬ್ಬಕ್ಕೆ ಫುಲ್ಲು ಟಯರ್ಡ್ ಆಗಿತ್ತು ಸೊ ರೆಸ್ಟ್ ಮಾಡಿ ಇವಾಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಪ್ಪ ಆ ವಿಷಯ ಅಂದರೆ ವಿಜಯದಶಮಿ ಅಲ್ವಾ ಇವತ್ತು ಅಂಬಾರಿ ಎಲ್ಲ ಸ್ಟಾರ್ಟ್ ಆಗಿದೆ ದಸರಾ ಸವಾರಿ ಎಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಅರ್ಜುನ ಚಿನ್ನದ ಅಂಬಾರಿ ಏಳ್ನೂರ ಎಂಬತ್ತು ಕೆ ಜಿ ಇರೋ ಚಿನ್ನದ ಅಂಬಾರಿನ ಒತ್ಕೊಂಡು ಹೊರಟಿದ್ದಾರೆ ಸೋ ಈಗ ನಾವು ಅದನ್ನು ನೋಡೋಕ್ಕೆ ಹೊರಡ್ತಾ ಇದ್ದೀವಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಮಲ್ಲಿಗೆ ಹೂವು ಎಲ್ಲ ಮುಟ್ಕೊಂಡು ತಾಯಿ ಚಾಮುಂಡೇಶ್ವರಿನ ಆದರೆ ಕ್ಯಾಪ್ಚರ್ ಮಾಡಿ ನಿಮಗೂ ತೋರಿಸ್ತೀನಿ ಎಷ್ಟು ಕ್ರೌಡ್ ಜಿಗಿ ಜಿಗಿ ಜಿಂಕ್ ಜಾಕ್ ಆಗಿದೆ ಮೈಸೂರು ಮೈಸೂರು ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ನಿಜಕ್ಕೂ ವಿಡಿಯೋ ಮಾಡಿ ನಿಮ್ಮೆಲ್ರಿಗೂ ತೋರಿಸ್ಬೇಕಂತ ಖುಷಿಯಿಂದ ಸತೀಶ್ ಕೈ ಕೇಳ್ತಾ ಇತ್ತು ಓಪ್ಸಿ ಹೋಗ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಳ್ಳೋಣ ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಆ ತಾಯಿ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಸೊ ಒಂದು ಸಗೇನು ವೆಲ್ಕಮ್ ಬ್ಯಾಕ್ ಬನ್ನಿ ಬೇಗ ಬೇಗ ಹೊರಡೋಣ ಸೊ ವೀಡಿಯೋ ಕೊನೆ ತನಕ ನೋಡಿ ಆಯಿತಾ ಎಲ್ಲೂ ಸ್ಕಿಪ್ ಮಾಡಿಬಿಡಿ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಮಳೆ ಇದೆ ತುಂಬ ಜೋರು ಮಳೆ ಜಿನಿ ಜಿನಿ ಮಳೆ ಇದೆ ಸೊ ಅಂಥದ್ರಲ್ಲೂ ಹೊರಡ್ತಾ ಇದ್ದೀನಿ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಓಕೆನಾ ಫೈನಲಿ ನಾನು ಮಕ್ಕಳು ಸತೀಶ್ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ ನಾನು ಒಂದು ವಿಡಿಯೋ ಸ್ಟಾರ್ಟಿಂಗೇ ಹೇಳಬೇಕು ರೆಡಿಯಾಗಿ ಈ ಥರ ಜಿಂಚಾಕಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಬರೋಷ್ಟರಲ್ಲಿ ನನ್ನ ಫೇಸ್ ನನ್ನ ಮುಖ ನನ್ನ ಬಟ್ಟೆ ಯಾವ ಗತಿ ಆಗುತ್ತೆ ಅಂತ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಇಷ್ಟು ಕಷ್ಟದಲ್ಲೂ ವೀಡಿಯೋ ಮಾಡಬೇಕಾ ಅಂತ ನಿಮಗೊಂದು ಅನಿಸಿಕೆ ಅಭಿಪ್ರಾಯ ಬರ್ಬೋದು ಎಸ್ ಆಫ್ಕೋರ್ಸ್ ಯಾಕಂದರೆ ಸುಮಾರು ಜನ ನನ್ನ ವೀಡಿಯೋನ ಹೊರಗಡೆಯಿಂದ ನೋಡಲಿಕ್ಕೆ ಇಷ್ಟಪಡ್ತೀರಾ ಅವರಿಗೆಲ್ಲರಿಗೂ ತೋರಿಸ್ಬೇಕು ಅಂತ ಗೋಲ್ಡನ್ ಟಿಕೆಟ್ ತೊಗೊಂಡು ಹೋಗ್ಬೋದಾಗಿತ್ತು ಮೂರುವರೆ ಸಾವಿರ ಆರು ಸಾವಿರ ಟಿಕೆಟ್ ಕೊಟ್ಟು ದುಡ್ಡಿರಲಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಕಾಮನ್ ಆಗಿ ನಾನು ಆಗಿ ಜನಸಾಮಾನ್ಯರ ನಡುವೆ ನಾನು ಒಬ್ಳು ಸಿಂಪಲ್ ಹುಡುಗಿ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಎಲ್ಲಿ ಹೋಗಿದ್ವಿ ಅಂದರೆ ಕೆ ಆರ್ ಸರ್ಕಲ್ ಹೋದ್ವಿ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ ಅಲ್ಲಿಂದ ಮತ್ತೆ ಬೊಂಬು ಬಜಾರ್ಗೆ ಬಂದ್ವಿ ಅಲ್ಲೂ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ ಲಾಸ್ಟ್ ಆ್ಯಂಡ್ ಬಣ್ಣಿ ಮಂಟಪ ಹತ್ರ ಹೋಗೋ ರೈಲ್ವೆ ಸ್ಟೇಷನ್ ಸರ್ಕಲ್ಗೆ ಬಂದು ಪಾರ್ಕ್ ನೋಡ್ತಾ ಇದ್ದೀವಿ ಸುತ್ತಮುತ್ತ ಗಾಡಿ ಸಿಕ್ಕಿದ್ ಒಂದು ರೋಡಲ್ಲಿ ಪಾರ್ಕ್ ಮಾಡಿ ಈಗ ಫ್ಯಾಮಿಲಿ ನಾನು ಮಕ್ಕಳು ಸತೀಶ್ ಎಲ್ಲರೂ ಕೂಡ ನಡ್ಕೊಂಡು ಒಂದು ಅಷ್ಟು ದೂರ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಹುಡುಗರು 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 ಅಂದರೆ ಡ್ರಿಂಕ್ಸ್ ಮಾಡಿದ್ದಾರೆ ಅದು ಒಂದು ಬೇಜಾರಾಯಿತು ನನಗೆ ನಮ್ಮ ಮೈಸೂರು ಪೊಲೀಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಎಲ್ಲ ಕಡೆ ಸರ್ಕಲಲ್ಲೂ ಈ ರೀತಿ ಬ್ಯಾರಿಕೇಡ್ ಹಾಕಿ ಊಟ ಮಾಡಿದಾರ ಪಾಪ ಅವರಿಗೆ ಬಿಸ್ಕೆಟು ನೀರು ತಂದು ಕೊಡ್ತಾಯಿದ್ರು ಅದನ್ನು ನೋಡಿ ನಂಗೆ ನಿಜಕ್ಕೂ ಕಳ್ಳು ಚುರುಕಂತು ಯಾಕಂದರೆ ನಾವೆಲ್ಲ ದಸರಾ ನೋಡೋ ಖುಷಿಲಿ ಇಷ್ಟೆಲ್ಲ ಕ್ರೌಡು ಬಟ್ ಅವ್ರ ಕಷ್ಟ ಅವ್ರ ಫ್ಯಾಮಿಲಿನ ಮನೇನ ಮಕ್ಕಳನ್ನ ಒಂಬತ್ತು ದಿನ ಬಿಟ್ಟು ಈ ಇರ್ತಾರೆ ನಿಜಕ್ಕೂ ಆಫ್ ಟು ಮೈಸೂರು ಪೊಲೀಸ್ ನೀವು ಎಲ್ಲರಿಗೂ ನಿಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಕೂಡ ಕೊಡಿ ಅಂತ ಕೇಳ್ತೀನಿ ನಾವು ಕಾರ್ ಪಾರ್ಕ್ ಮಾಡಿರೋದೆಲ್ಲಿ ನಾವು ನಡ್ಕೊಂಡು ಬರ್ತಾ ಇರೋದು ಎಲ್ಲಿಗೆ ನಿಜಕ್ಕೂ ನಾನಿವತ್ತು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ದಸರಾ ನೋಡ್ತೀನಿ ಅಂತ ಎಲ್ಲ ಕಡೆ ಅಪ್ಪು ಬೋಸ್ದೆ ಸಾಂಗ್ಸ್ ಉಗುರು ನಿಜಕ್ಕೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಪ್ಪು ಸರ್ ನಾನು ನೆನೆಸ್ಕೊಂಡ್ರೆ ಕ್ರೌಡ್ ನೋಡಿ ಫ್ರೆಂಡ್ಸ್ ಕ್ರೌಡ್ ನೋಡಿ ನಾನು ಇನ್ನೂ ಎಲ್ಲಿದ್ದೀನಿ ಜನ ನೋಡಿ ಸುಮಾರು ಜನ ರೀಲ್ಸು ಸುಮಾರು ಜನ ಹುಡುಗರು ನನ್ನ ರೆಕಗ್ನೈಸ್ ಮಾಡಿ ಅಕ್ಕ ನೀವು ರೀಲ್ಸ್ ಮಾಡೋರಲ್ವಾ ಅಕ್ಕ ನೀವು ವೀಡಿಯೋ ಮಾಡೋರಲ್ವಾ ಆಂಟಿ ನೀವು ರೀಲ್ಸ್ ಮಾಡ್ತೀರ ಅಲ್ವಾ ಅಂತ ಸಖತ್ ನನಗೆ ರೆಕಗ್ನೈಸ್ ಸಿಕ್ತು ಆ ಏನಂತಾರೆ ಕ್ರೌಡ್ ಜನರ ಗುಂಪಲ್ಲಿ ನಾನು ಹೋಗಿ ಇವತ್ತು ದಸರಾನ ನೋಡ್ತೀನಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ನನ್ನ ಕನ್ಸು ಮನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ಪ್ರೀತಿಯಿಂದ ನನ್ನ ಕಾಲೆಳೆಯೋರು ನನಗೆ ನಾನ್ಸೆನ್ಸ್ ಆಗಿ ಕಮೆಂಟ್ ಮಾಡಿರೋದರಿಂದ ಯಾಕೆಂದರೆ ಒಂದು ಹಟಕ್ಕೆ ಬಿದ್ದೆ ಒಂದು ಛಲಕ್ ಬಿದ್ದೆ ಅಂತಲೇ ಹೇಳ್ಬೋದು ಇವತ್ತಿನ ದಿನ ನಾನು ಈ ವಿಡಿಯೋ ಮಾಡೋಕ್ಕೆ ನೀವುಗಳೇ ನನ್ನ ಇನ್ಸ್ಪಿರೇಷನ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಸೊ ನೋಡಿ ನಮ್ಮ ಅಭಿಮಾನ್ಯು ಅವ್ರ ಕಡೆ ಸಂಗಡಿಗರು ಅಭಿಮನ್ಯು ಅಂದರೆ ಅಂಬಾರಿ ಅವರ ಅಭಿಮನ್ಯು ಅಲ್ಲ ಅವ್ರ ಜೊತೆ ಇರುತ್ತಲ್ಲ ಸಂಗಡಿಗರು ಫಸ್ಟಿಗೆ ಅವರನ್ನೆಲ್ಲ ಇದ್ದಾರೆ ಎಲ್ಲ ಸ್ತಬ್ಧ ಚಿತ್ರಗಳು ಐವತ್ತು ಒಂಬತ್ತು ಸ್ತಬ್ಧ ಚಿತ್ರಗಳು ಕೂಡ ಫಸ್ಟಿಗೆ ಬಿಟ್ಬಿಡ್ತಾರೆ ಲಾಸ್ಟ್ ಫಾರ್ ದ ಲಾಸ್ಟಿಗೆ ದಸರಾ ಅಭಿಮಾನಿಯು ಅಂಬಾರಿನ ಓದ್ಕೊಂಡು ಬರೋವಂಥದ್ದು ನಿಜಕ್ಕೂ ಕಣ್ಣು ತುಂಬಿ ಬಂತು ಫ್ರೆಂಡ್ಸ್ ನಮ್ಮ ಮೈಸೂರಿಗೆ ಚಾಮುಂಡೇಶ್ವರಿ ಕೃಪೆ ಇರೋದ್ರಿಂದ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರೋದ್ರಿಂದನೇ ಪ್ರತಿ ವರ್ಷ ಮಳೆ ಆಗೇ ಆಗುತ್ತೆ ಯಾವತ್ತಾಗುತ್ತೋ ಬಿಡುತ್ತೋ ಬಟ್ ಜಂಬು ಸವಾರಿ ದಿನ ಅಂತೂ ಜಿಟಿ ಜಿಟಿ ಜೀಟಿ ಮಳೆನೇ ಆಗುತ್ತೆ ನಿಜಕ್ಕೂ ನನಗಂತೂ ಎಷ್ಟು ಖುಷಿ ಆಯಿತು ಅಂತಂದರೆ ಅದನ್ನು ಬಾಯಲ್ಲಿ ಹೇಳ ತೀರ್ದು ನನ್ನ ಪರಿಸ್ಥಿತಿನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಎಷ್ಟೆಲ್ಲ ಹುಡುಗರು ಕೆಲವೊಂದು ಜನ ಡ್ರಿಂಕ್ಸ್ ಮಾಡಿ ಮೈ ಮೇಲೆ ಬೀಳ್ತಾರೆ ನಿಜಕ್ಕೂ ಎಷ್ಟು ಹಿಂಸೆ ಆಯಿತು ಅಂದರೆ ಆ ರಶಲ್ಲಿ ನಿಂತ್ಕೊಂಡು ಉಸಿರಾಡೋಕ್ಕೂ ಪ್ರಾಬ್ಲಮ್ ಆಗಿತ್ತು ಕಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ ಯಾರೋ ಹೆಣ್ಣು ಮಕ್ಕಳು ಎಸ್ಪೆಷಲಿ ನನಗೆ ಕಮೆಂಟ್ ಮಾಡೋರು ಜಾಸ್ತಿ ಇವರ್ಕೊಂಡು ಹೆಣ್ಮಕ್ಳು ಹಬ್ಬದ ವ್ಲಾಗ್ ಅದನ್ನೆಲ್ಲ ಹಾಕಿದ್ದೆ ಆವಾಗ ಇಷ್ಟೆಲ್ಲ ಹೇಳ್ತಾ ಇದೆಯಾ ತಾಕತ್ತಿದ್ರೆ ಹೋಗಿ ದಸರಾದ ಲೈವ್ ವೀಡಿಯೋ ಮಾಡು ಅಂತ ತಾಕತ್ತಿರೋದಕ್ಕೆ ಅಮ್ಮ ಮಂಡ್ಯ ಮಗಳಾಗಿ ಮೈಸೂರು ಸೊಸೆಯಾಗಿ ಮೈಸೂರು ದಸರಾದ ಲೈವ್ ವಿಡಿಯೋ ಮಾಡಿದೆ ಇವರೆಲ್ಲ ನನ್ನ ಫ್ರೆಂಡ್ಸ್ ಅಂತೆ ಕೊಪ್ಪಳ ಹಾವೇರಿ ಕಲಬುರ್ಗಿ ಚಿತ್ರದುರ್ಗ ಹಂಪಿ ಆಮೇಲೆ ಎಲ್ಲೆಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ ಆಂಟಿ ನಾನು ನಿಮ್ಮ ರೀಲ್ಸ್ ನೋಡ್ತೀನಿ ಆಂಟಿ ನಾನು ನಿಮ್ಮ ರೀಲ್ಸ್ ನೋಡ್ತೀನಿ ಅಂತ ತುಂಬ ಪ್ರೀತಿ ಕೊಟ್ಟರು ಬಟ್ ಒಂಚೂರು ಜಾಗನೂ ಕೊಡಲಿಲ್ಲ ಮುಂದೆ ಹೋಗ್ಲಿಕ್ಕಂತೂ ಬಿಡಲಿಲ್ಲ ಆ ರಶಲ್ಲಿ ನುಗ್ಗಿ ನಿಜಕ್ಕೂ ತಳ್ಳಿ ನುಗ್ಗಾಡಿ ತಳ್ಳಾಡಿ ಹೆಂಗೋ ಒಂದಿಷ್ಟು ನೋಡಿಕೊಂಡು ಒಂದಿಷ್ಟು ಕ್ಲಿಪ್ಪಿಂಗನ್ನ ಹೈಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಸೊ ನೆಗೆಟಿವ್ ಕಮೆಂಟ್ಗೆ ತಲೆ ಕೆಟ್ಟಿಸ್ಕೋಬೇಡಿ ಅಂತ ಹೇಳ್ತೀರಾ ತಾಕತ್ ಪ್ರಶ್ನೆ ಬಂದಾಗ ಯಾರು ತಾನೇ ಸುಮ್ಮನಿರೋಕ್ಕಾಗತ್ತೆ ಅದು ನಾನು ಮಂಡ್ಯ ಮಗಳಾಗಿ ಮೈಸೂರಿಗೆ ಮದುವೆ ಆಗಿ ಬಂದು ಮೈಸೂರು ರೀ ನಮ್ಮೂರು ನಾನು ಮೈಸೂರು ಸೊಸೆ ಅನ್ನೋದಕ್ಕಿಂತ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೈಸೂರು ರೀ ನಮ್ಮ ಪಾರಂಪರಿಕ ಜಂಬು ಸವಾರಿನ ನೋಡಲೇಬೇಕು ಇವಳಿಗೆ ನಾನು ತೋರಿಸ್ಲೇಬೇಕು ಅಂತ ಹಠಕ್ಕೆ ಬಿದ್ದು ಈ ವಿಡಿಯೋ ಮಾಡಿದ್ದೀನಿ ಅಂದರೆ ತಪ್ಪಾಗ್ಲಾರ್ದು ಸೊ ಒಂಥರ ರೊಚ್ಚಿಗೆ ತಿಳಿಸ್ಬಿಟ್ಲು ಅವಳು ನನಗೆ ಯಾಕಂದರೆ ತಾಕತ್ ಬಗ್ಗೆ ಯಾರಿಗೇ ಆದರೂ ಮಾತಾಡೋಕೆ ಹೋಗ್ಬೇಡ ತಾಯಿ ನಿನ್ನ ತಾಕತ್ತೇನು ನೀನೇನು ದಬ್ಬಾಗ್ತಾಯಿದ್ಯಾ ಅದನ್ನು ಫಸ್ಟ್ ತಿಳ್ಕೊ ನೀನೇನು ಕೀತು ಗುಡೆ ಆಗ್ತಾಯಿದ್ಯಾ ಅದನ್ನು ಫಸ್ಟ್ ತಿಳ್ಕೊ ನನ್ನ ಇದು ನೀನು ಹೇಳಿದೆ ವಿಡಿಯೋ ಮಾಡು ದಸರಾ ಜಂಬು ಸವಾರಿದು ತಾಕತ್ತಿದ್ರೆ ಲೈವ್ ವಿಡಿಯೋ ಮಾಡು ಅಂತ ಖಂಡಿತವಾಗ್ಲೂ ಮಾಡಿದ್ದೀನಿ ತಾಯಿ ನಾನು ನನ್ನ ತಾಕತ್ತನ್ನ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಈವನ್ ನಿನ್ನ ತಾಕತ್ತೇನು ನೀನು ಪ್ರೂವ್ ಮಾಡ್ಕೋ ಇನ್ನೊಬ್ಬರಿಗೆ ನನಗೆ ಅಂತಲ್ಲ ನಾನು ಇವಾಗ ಬೆಳೀತಾ ಇರೋ ಒಂದು ಸಣ್ಣ ಪುಟ ಯೂಟ್ಯೂಬರ್ ನಂತರ ಲಕ್ಷಾಂತರ ಯೂಟ್ಯೂಬರ್ಸ್ ಇದ್ದಾರೆ ಯಾರಿಗೆ ಆದರೂ ಅಷ್ಟೇ ನಿನ್ನ ತಾಕತ್ತನ್ನ ಶೋ ಮಾಡೋಕ್ಕೋಗ್ಬೇಡ ನಿನ್ನ ತಾಕತ್ತು ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗಿದೆ ಬರೀ ಬೇರೆಯವ್ರಿಗೋಗಿ ಬ್ಯಾಡಬೇಡಾಗಿ ಕಮೆಂಟ್ ಮಾಡೋದಷ್ಟೇ ನಿನ್ನ ತಾಕತ್ತು ಈ ತಾಕತ್ತನ್ನ ಮೂಲೆಗೆಸ್ಬಿಟ್ಟು ನಿನ್ನ ಕೆಲಸ ನೀನು ನೋಡ್ಕೊ ನೀನು ಕೂಡ ಜೀವನದಲ್ಲಿ ಮುಂದೆ ಬರ್ತೀಯ ಅಂತಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬಿಟಾಕೆ ಫ್ರೆಂಡ್ಸ್ ಇಂಥವರೆಲ್ಲ ಇದ್ದೇ ಇರ್ತಾರೆ ಉರ್ಕೊಂಡು ಸಾಯಿ ಅಂತವ್ರು ನಮ್ಮ ಜಂಬು ಸವಾರಿನ ದಯವಿಟ್ಟು ಎಂಜಾಯ್ ಮಾಡಿ ನಿಮಗೆ ಅನಿಸ್ಬೋದು ಸೀಸ ಆರಾಮ್ಸೆ ಸೀಟಲ್ಲಿ ಕುತ್ಕೊಂಡು ಟಿಕೆಟ್ ತೊಗೊಂಡು ನೋಡ್ಬೋದಿತ್ತಲ್ಲ ಇಷ್ಟು ಕಷ್ಟಪಟ್ಟ್ರಿ ಅಂತ ಸೊ ಹೌದು ಫ್ರೆಂಡ್ಸ್ ಅದು ಒಂಥರ ಖುಷಿ ಇರುತ್ತೆ ಸೀಟಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಫ್ರೆಂಡ್ ಕೆಳಗೆ ನೋಡೋಂಥದ್ದು ಒಂಥರ ಖುಷಿ ಆದರೆ ಜನಸಾಮಾನ್ಯರ ಲೋಕಲ್ ಜನಗಳ ನಡುವೆ ನಾನೇನು ಐಫೈ ಫೈ ಅಲ್ಲ ಫ್ರೆಂಡ್ಸ್ ನಾನು ಲೋಕಲ್ಲೇ ಮಧ್ಯವರ್ತಿ ಮಧ್ಯ ಫ್ಯಾಮಿಲಿ ಮಿಡ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ರೀತಿ ನಿಂತ್ಕೊಂಡು ಶಿಲೆ ಹೊಡ್ಕೊಂಡು ಕೇಕೆ ಹಾಕ್ಕೊಂಡು ಕೂಕೊಂಡು ಜೈ ಚಾಮಡೇಶ್ವರಿ ಜೈಮ ಸೊ ಅದಕ್ಕಾಗಿ ಈ ಟೈಮಲ್ಲಿ ನಮ್ಮ ಅರ್ಜುನನ್ನು ತುಂಬ ಮಿಸ್ ಮಾಡ್ಕೋತ ಇದ್ರು ಎಲ್ಲರೂ ಕೂಡ ನಾನೊಬ್ಬಳೇ ಅಂತಲ್ಲ ಲಾಸ್ಟ್ ಇಯರ್ ಒಂದು ಕಾಡಾನೆ ದಾಳಿಗೆ ನಮ್ಮ ಅರ್ಜುನ ಅಂಬಾರಿ ಓರ್ತಿದ್ದಂಥ ಅರ್ಜುನ ಮೃತ ಆಯಿತು ಸೊ ಅದು ನೆನೆಸ್ಕೊಂಡ್ರೆ ನಿಜಕ್ಕೂ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ ಇದು ಎಷ್ಟನೇದು ನಂಬರ ಶಬ್ದ ಚಿತ್ರ ಅದಂತೂ ನಂಗೆ ದಯವಿಟ್ಟು ಗೊತ್ತಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಬಂದು ಕಾಯ್ಕೊಂಡು ಮುಂದೆಗಡೆ ಪ್ಲೇಸ್ ಇಟ್ಕೊಂಡು ನಿಂತಿದ್ದಾರಂತೆ ಸೊ ಅವರೆಲ್ಲ ಹೇಳ್ತಿದ್ರು ನೀವು ವೀಡಿಯೋ ಮಾಡಬೇಕು ಅಂದರೆ ಮಧ್ಯಾಹ್ನ ಬೇಗ ಬರಬೇಕಲ್ವಾ ಆರಾಮ್ಸೆ ಮುಂದೆ ಹೋಗಿ ಕುತ್ಕೊಂಡು ವೀಡಿಯೋ ಮಾಡ್ಬೋದಿತ್ತಲ್ವಾ ಅಂತ ಸೊ ನನಗೂ ಕೂಡ ಮನೇಲಿ ಕೆಲಸ ಇರುತ್ತೆ ಅಲ್ವಾ ಆರಾಮ್ಸೆ ಇದಕ್ಕೆ ಅಂತಲೇ ಫ್ರೀ ಇಟ್ಕೊಂಡು ಟೈಮ್ ಮಾಡಿಕೊಂಡು ಇದ್ದಿದ್ದಿದ್ರೆ ಖಂಡಿತವಾಗ್ಲೂ ಮುಂದೆನೇ ಬಂದು ಬೇಗ ಸೀಟ್ ಇಟ್ಕೊಂಡು ಮಾಡ್ಬೋದಿತ್ತು ಬಟ್ ನನ್ನ ಕಮಿಟ್ಮೆಂಟ್ಗಳು ನನ್ನ ಕೆಲಸಗಳು ನಿಮಗೂ ಕೂಡ ಗೊತ್ತು ನೋಡಿ ಇದು ಕಂಸಾಳೆ ನಾಡ ಪ್ರಸಿದ್ಧಿ ಕಂಸಾಳೆ ಇದು ಸರ್ಕಲಲ್ಲಿ ಒಂದ್ಸಲಿ ನಿಂತು ಈ ರೀತಿ ಮಾಡಿ ಹೋಗೇ ಹೋಗ್ತಾರೆ ಈ ಸರ್ಕಲ್ ಬಿಟ್ಟರೆ ನೆಕ್ಸ್ಟ್ ಬನ್ನಿ ಮಂಟಪನೇ ಬನ್ನಿ ಮಂಟಪನೇ ಲಾಸ್ಟು ಸೊ ನನಗಂತೂ ಎಷ್ಟು ನೆನೆಸ್ಕೊಂಡು ನೆನೆಸ್ಕೊಂಡು ನಗು ಬರ್ತಾಯಿತ್ತು ಅಂದರೆ ಈ ರೀತಿ ಎಲ್ಲ ಕಮೆಂಟ್ ಮಾಡಿ ಒಬ್ಬ ಮನುಷ್ಯನಿಗೆ ಇಷ್ಟು ಕೋಪ ತರಿಸ್ತೀರಾ ಅಂದರೆ ನೀವೆಂಥವ್ರು ಇರಬೇಕು ಸೊ ನಿಜಕ್ಕೂ ನೋಡಿ ಇದೆಲ್ಲ ಯಕ್ಷಗಾನದ್ದು ಆಮೇಲೆ ಮಹಿಷಾಶ್ವರೊಂದು ವೇಷ ಹಾಕಿದ್ದು ಕಣ್ ಬಿಟ್ಕೊಂಡು ನಾಲಿಗೆ ಬಿಟ್ಕೊಂಡು ಈ ಕಲಾವಿದರಿಗೆಲ್ಲ ಒಂದು ಬಿಗ್ ಸಲ್ಯೂಟ್ ಇದು ಬ್ಯಾಂಗ್ಳೂರ್ ಹತ್ರ ಇರೋ ಅಂಥದ್ದು ಕೋಟಿ ಎಷ್ಟು ಜನ ನೋಡಿದ್ದೀರಾ ನಾನು ಕೂಡ ನೋಡಿದ್ದೀನಿ ಇದು ಕೋಟಿಲಿಂಗೇಶ್ವರ ಬಸವಪ್ಪ ಅದ್ರದ್ದು ಒಂದು ಸ್ತಬ್ಧ ಚಿತ್ರ ತುಂಡು ಹುಡುಗರು ಸಹ ಮೂರೊತ್ತು ಉಪವಾಸ ಅಂತ ದೊಡ್ಡವರು ಹಾಡೇ ಮಾಡಿದ್ದಾರೆ ಯೋಗರಾಜ್ ಭಟ್ರು ಕಾರಣ ಏನಪ್ಪ ಅಂದರೆ ಈ ತುಂಡು ಹುಡುಗರು ಎಲ್ಲೆಲ್ಲೋ ಮುಟ್ಟತ್ತಾರೆ ಪ್ರೈವೇಟ್ ಪಾರ್ಟ್ಸ್ ಹತ್ರ ಎಲ್ಲ ಕೈ ಹಾಕಕ್ಕೆ ಬರ್ತಾರೆ ಕತ್ತತ್ರ ಕೈ ಹಾಕ್ತಾರೆ ಮಾಂಗಲ್ಯ ಚೈನ್ ಇರುತ್ತೆ ಪರ್ಸ್ ಇರುತ್ತೆ ನಾನಂತೂ ರೇಗೆ ಬಿಟ್ಟೆ ಅಷ್ಟು ಗುಂಪಲ್ಲೂ ಕೂಡ ವಾಯ್ಸರೈಸ್ ಮಾಡಿಲ್ಲ ಅಂದರೆ ಅವರ ಕಬೀಚೇಷ್ಟೇ ಕುಚೇಷ್ಟೆಗಳನ್ನ ಅವರು ಮಾಡ್ತಾನೆ ಇರ್ತಾರೆ ಆ ರೀತಿ ಕೆಟ್ಟ ಅನುಭವ ನನಗೇನು ಟಚ್ ಮಾಡಿಲ್ಲ ಬೇರೆ ನಮ್ಮ ಪಕ್ಕ ಇದ್ದಿದ್ದು ಒಂದು ಲೇಡಿ ಹುಡುಗಿಗೆ ಆ ರೀತಿ ಮಾಡ್ತಾಯಿದ್ರು ಆಮೇಲೆ ನನ್ನ ಕತ್ತತ್ರ ಒಂದು ಇಬ್ಬರು ಮೂರು ಜನದ ಹುಡುಗರದ ಕೈ ಬಂತು ಸೊ ನಾನು ತಿರುಗಿಸಿ ಅಲ್ಲೇ ವಾರ್ನ್ ಮಾಡಿದೆ ಹೆದರ್ಕೋಬಾರ್ದು ಫ್ರೆಂಡ್ಸ್ ಹೆಣ್ಮಕ್ಳು ಅಂದ್ರೆ ಬಿ ಸ್ಟ್ರಾಂಗ್ ಬಿ ಬ್ರೇವ್ ತಪ್ಪಿತ್ತ ಖಂಡಿಸ್ಬೇಕು ಈ ಅಪ್ಪ ಅಂತೂ ಫುಲ್ ಡ್ರಿಂಕ್ ಮಾಡಿ ಬಂದ್ಬಿಟ್ಟು ಮರನೆ ಹತ್ತಕ್ಕೆ ನಿಂತಿದ್ದ ಅವ್ನು ಮರ ಹತ್ತಿದಾನೆ ನಮ್ಗೇನು ವೀಡಿಯೋ ಮಾಡ್ಕೊಳ್ಳೋಕೆ ಕಾಣಿಸ್ತಾನೇ ಇಲ್ಲ ನಾನು ಒಂದೇನು ಹೇಳಬೇಕಂದ್ರೆ ಎಲ್ಲ ಹುಡುಗರು ಕೆಟ್ಟವರಲ್ಲ ಫ್ರೆಂಡ್ಸ್ ಎಲ್ಲ ಹುಡುಗಿರು ಕೂಡ ಕೆಟ್ಟವರಲ್ಲ ಕೆಲವೊಂದು ಜನ ಇರ್ತಾರೆ ಆ ಹುಡುಗರು ಡ್ರಿಂಕ್ಸ್ ಮಾಡಿಬಿಟ್ರೆ ಅವರಿಗೆ ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ ಮೈ ಮೇಲೆ ಬೀಳೋದು ನಮ್ಮ ಹಿಂದೆ ನಿಂತಿದ್ರೆ ಏನೋ ಬ್ಯಾಡ್ ಬ್ಯಾಡಾಗೆಲ್ಲ ಏನೇನೋ ಮಾಡೋದು ಈ ಥರದ್ದೆಲ್ಲ ಕಹಿ ಅನುಭವ ಆಯಿತು ಇದೆಲ್ಲ ಕಾಮನ್ ಗುಂಪು ಅಂದಮೇಲೆ ಈ ದಸರಾ ನೋಡೋಕೆ ಬಂದಮೇಲೆ ಇದೆಲ್ಲ ಕಾಮನ್ ಸಹಿಸ್ಕೊಳ್ಳೋ ತನಕ ಸಹಿಸ್ಕೊಬೋದು ನಾನು ಒಂದ್ಸಲಿ ಫೋನ್ ಇಟ್ಕೊಂಡು ವೀಡಿಯೋನೇ ಮಾಡಿ ಅಪ್ಲೋಡ್ ಮಾಡ್ತೀನಿ ಿ ತೀರ ಹೊಲ್ಗರಾಗೆಲ್ಲ ಮಾಡ್ತಾ ಇದ್ದಾಗ ನನಗೊಂದ್ಸಲಿ ಸಿಟ್ಟು ಬಂತು ನೀವೇ ಮಾಡ್ತಾ ಇರೋದು ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ಮೇಲೆ ಅವರೆಲ್ಲ ಗಪ್ ಚಪ್ಪಾಗ್ಬಿಟ್ರು ಸೈಲೆಂಟ್ ಆಗಿಬಿಟ್ರು ನನಗಂತೂ ಇದನ್ನ ನೋಡೋದು ವೀಡಿಯೋ ಮಾಡ್ಕೊಳ್ಳೋದೇ ಖುಷಿಲಿದ್ದೆ ಕತ್ತತ್ರ ಕೈ ಹಾಕಿದ್ದು ನನಗೆ ಯಾಕೋ ಒಂಥರ ಬೇಜಾರಾಯಿತು ಅಂದರೆ ಮೀನ್ಸ್ ಅವ್ರೇನು ಸರ್ ಹಾಕಿದ್ಯಾಕ ಕೈ ಹಾಕಿದ್ರು ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ ಫುಲ್ ಕಾಲರ್ ಇರೋ ಟಾಪೇ ಹಾಕ್ಕೊಂಡೋಗಿದ್ದೆ ನಾನು ಬಟ್ ಸಡನ್ನಾಗಿ ಎರಡು ಮೂರು ಸಲ ಕತ್ತತ್ರ ಕೈಯ್ಯ ಬಂದಾಗ ಎಂಥವ್ರಗಾದರೂ ಕೋಪ ಸಿಟ್ಟು ಬಂದೇ ಬರುತ್ತೆ ತುಂಬ ಅಹಿತಕರ ಘಟನೆಗಳು ನಡೀತು ಇಬ್ರು ಮೂರು ಜನ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಆಮೇಲೆ ನೀವು ಕೇಳ್ಬೋದು ಸತೀಶಣ ಎಲ್ಲಿ ಮಕ್ಕಳಲ್ಲಿ ಅಂತ ಸೊ ಸತೀಶ್ ನೋಡೋ ತನಕ ನೋಡಿದ್ರು ನಾನು ಯಾವಾಗ ಮುಂದೆ ಮುಂದೆ ಪಾಸಾದೆ ವಿಕಿ ಬಬ್ಬನ ಹೋಗಿ ಕಾರ್ ಹತ್ರನೇ ಬಿಟ್ಟು ವಾಪಸ್ ಅವರು ಅವರು ಒಂದು ದಿಕ್ಕು ನಾನೊಂದು ದಿಕ್ಕು ಇದೇನಂತಂದರೆ ಒಂದು ಲೇಡಿ ಏನು ಮಾಡಿದೆ ನೂಕಿದ್ರು ಅಂತ ಹೇಳಿ ಒಂದು ಅಮ್ಮನಿಗೆ ಛತ್ರಿ ತಗೊಂಡು ತಲೆ ಮೇಲೆ ಬಿಟ್ಟು ಬುಂಡಲಿ ರಕ್ತ ಬರೆಸ್ಬಿಟ್ಟಿದೆ ಈ ಇದೆಲ್ಲ ಸಿದ್ದರಾಮಯ್ಯ ಅವರ ಪ್ರಭಾವ ಫ್ರೀ ಬಸ್ ಬಿಟ್ಟಿರೋ ಪ್ರಭಾವ ಇಷ್ಟು ಜನ ಜಂಗುಳೀಲೂ ಕೂಡ ಹೆಂಗಸರು ಮರಾಮಾರಿ ನಡೀತಿದ್ದಾರೆ ಆಮೇಲೆ ಕೈಗೆ ಬ್ಯಾಂಗಲ್ ಹಾಕೊಂಡಿದ್ರಲ್ಲ ಆ ಬ್ಯಾಂಗಲ್ನ ಮುರಿದು ಬ್ಯಾಂಗಲಿಂದ ಕೀಚಿ ರಕ್ತ ಬರೆಸಿದ್ದಾರೆ ಇದೇ ಲೇಡಿ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಜನ ಇದಾರೆ ಪೊಲೀಸ್ ಇದ್ದಾರೆ ಲಾಠಿ ತೊಗೊಂಡು ಇಬ್ರಿಗೂ ಎರಡೆರಡು ಬಿಟ್ಟರು ನನಗದಂತೂ ತುಂಬ ಬೇಜಾರಾಗೋಯ್ತು ಇಬ್ರು ಲೇಡೀಸ್ಗೂ ಬಿಟ್ಟರು ಬಟ್ ಆ ಅಮ್ಮನಿಗೆ ಬುಂಡೆಲ್ ರಕ್ತ ಬಂದಿದ್ದು ನೋಡಿ ಇನ್ನೂ ಬೇಜಾರಾಯ್ತು ಎಲ್ಲರೂ ತಳ್ತಾರೆ ಫ್ರೆಂಡ್ಸ್ ಹಿಂದೆ ಕಡೆಯಿಂದ ಎಲ್ಲ ನೂಕೆ ನೂಕ್ತಾರೆ ಅಂಥದ್ರಲ್ಲಿ ಛತ್ರಿ ತಗೊಂಡು ಹೊಡೆದು ರಕ್ತ ಬರ್ಸಂಥದ್ದು ಏನೂ ಇರಲಿಲ್ಲ ಈ ಹೆಂಗಸರು ಯಾವಾಗ ಬುದ್ಧಿ ಕಲಿತಾರೋ ಅನ್ನಿಸ್ಬಿಡ್ತು ನನಗೆ ಫ್ರೆಂಡ್ಸ್ ನಾನು ಯಾವುದು ವೀಡಿಯೋ ಮಾಡ್ಕೊಳ್ಳೋದು ಯಾವುದು ಬಿಡೋದು ಇದು ಜಗಳೇ ನೋಡ್ಲು ಹಿಂದೆ ಹಿಂದೆ ಯಾರೋ ಕೈ ಹಾಕ್ತಿದ್ದಾರೆ ಅದನ್ನ ನೋಡ್ಲು ಇಲ್ಲಿ ಮುಂದೆ ಲೇಡೀಸ್ ಫೈಟಿಂಗ್ ಆಡ್ತಿದ್ದಾರೆ ಅದನ್ನ ನೋಡ್ಲು ಇಲ್ಲ ಕಾಲು ತುಳಿತಾ ಇದ್ದಾರೆ ಅದನ್ನ ನೋಡ್ಲು ನಿಜಕ್ಕೂ ನನಗಂತೂ ಯಪ್ಪ ಯಾಕಾದರೂ ಓದ್ನಪ್ಪ ಅನ್ನಿಸ್ತು ಒಂದು ಕ್ಷಣ ಅನ್ನಿಸ್ತು ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಅವರು ಒಂದು ಸಣ್ಣ ಮಗುನ ಕರ್ಕೊಂಡು ಬೇರೆ ಬಂದುಬಿಟ್ಟಿದ್ದಾರೆ ಶ್ವೇತ ಅಡುಗೆ ಮನೆ ಅಲ್ವಾ ನೀವು ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕೆ ನಾನು ಹೇಳಿದೆ ಮೇಡಮ್ ಯಾಕೆ ಇಷ್ಟು ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ರಿ ಅಂತ ನಿಮ್ಮ ಮಕ್ಕಳೆಲ್ಲಿ ಅಂತ ಕೇಳಿದರು ಚಾರು ಅಂತೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ವೀಡಿಯೋ ಸ್ಟಾರ್ಟಿಂಗೇ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಮಮ್ಮಿ ಬಾ ಪಗೋಣ ಅಂತ ಅವಳ ಅವ್ರ ಪಪ್ಪ ಎಲ್ಲ ಕರ್ಕೊಂಡೋಗಿ ಖಾರ ಹತ್ರ ಬಿಟ್ಟು ಬಂದಿದ್ದಾರೆ ಅಂದೆ ಸತೀಶ ಎಲ್ಲಿ ಅಂತ ನಾನು ಸುತ್ತಮುತ್ತ ಹುಡ್ಕೊಂಡು ನೆಸೆಸಿಟಿಗೆ ಹೋಗಲಿಲ್ಲ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಫೋನ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡೆ ಅವ್ರು ಒಂದಿಕ್ಕು ನಾನೊಂದಿಕ್ಕು ಮಕ್ಕಳಿಬ್ಬರು ಪಾಪ ಕಾರಲ್ಲಿ ಇಷ್ಟು ಜನದ ಕ್ರೌಡಲ್ಲಿ ಇಷ್ಟು ಲಕ್ಷಾಂತರ ಜನದ ಕ್ರೌಡಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನಿಜಕ್ಕೂ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅಫಿಷಿಯಲ್ ಥರ ಟಿಕೆಟ್ ತೊಗೋಬೇಕು ಹೋಗಬೇಕು ನೋಡ್ಕೋಬೇಕು ಅಲ್ಲಷ್ಟೇ ಇನ್ನು ಅವ್ರ ಮುಂದಕ್ಕಂತೂ ಬರೋಕ್ಕಾಗಲ್ಲ ಅವ್ರ ಮನೆ ಬಿಟ್ಟರೆ ಅವ್ರು ಇನ್ನು ಮುಂದೆ ಎಂಟ್ರಿ ಅವ್ರಿಗಿಲ್ವೇ ಇಲ್ಲ ಸೊ ಈ ರೀತಿ ರೋಡಲ್ಲಿ ನಿಂತ್ಕೊಂಡು ನೋಡೋದಂತೂ ಮುಂದಿನ ವರ್ಷ ನೋಡ್ತೀನೋ ಬಿಡ್ತೀನೋ ಹತ್ತು ಸೆಕೆಂಡ್ರಿ ಬಟ್ ಇದಂತೂ ಕಂಪ್ಲೀಟಾಗಿ ನೋಡಿದ್ನಲ್ಲ ಅದು ಒಂದು ಸಮಾಧಾನ ಇದೆ ಆಮೇಲೆ ಏನಂತಂದರೆ ಅವ್ರ ಜಗಳ ನಿಲ್ಲೇ ಇಲ್ಲ ಒಂದು ಅವರೊಂದು ಅನ್ನೋದು ಇವರೊಂದು ಅನ್ನೋದು ಹುಡುಗರೆಲ್ಲ ಜಾಲಿ ಜಾಲಿ ಸಂಜೆ ಆದಮೇಲೆ ಖಾಲಿ ಖಾಲಿ ಅಂತ ಇವಾಗ ಒಂದು ಟ್ರೆಂಡಿಂಗ್ ನಡೀತಾ ಇದೆ ವಾಯ್ಸು ಸೊ ವಾಯ್ಸ್ ಇಟ್ಕೊಂಡು ಕೂಗ್ತಾಯಿದ್ರು ಜಾಲಿ ಜಾಲಿ ಅಂತ ಅಂದ್ಬಿಟ್ಟು ಇದು ಅಬ್ದುಲ್ ಕಲಾಂ ಸರ್ದು ಒಂದು ಸೈಂಟಿಸ್ಟ್ ಅವ್ರದ್ದು ಒಂದು ಮತ್ತು ಧಾರವಾಡದವ್ರದ್ದು ಒಂದು ಬಂದಿತ್ತು ಆಮೇಲೆ ಕೆ ಎಸ್ ಐ ಸಿ ಮೈಸೂರಿಗೆ ಸಿಲ್ಕ್ ಸಾರೀಸ್ದು ಒಂದು ಬಂದಿತ್ತು ಸುಮಾರು ನಾನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಫೋನ್ ಹಿಡ್ದು ಹಿಡ್ದು ಕೈನೋ ಸ್ಟಾರ್ಟ್ ಆಗಿತ್ತು ಇಲ್ಲಿ ಉಸಿರಾಡೋಕ್ಕೆ ಜಾಗ ಇಲ್ಲ ಇನ್ನು ಫೋನ್ ಕೈಯಿಂದ ಎತ್ತಿ ವಿಡಿಯೋ ಮಾಡ್ಕೊಳ್ಳೋದು ಇದು ಸ ನಮ್ಮ ಅನ್ನದಾತ ಪ್ರಭು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕನಂಬಾಡಿ ಕಟ್ಟೆ ಕಟ್ಟಿದ್ದ ಅದ್ರದ್ದು ಒಂದು ಸ್ತಬ್ಧ ಚಿತ್ರ ನಿಜಕ್ಕೂ ಎಷ್ಟು ಬಂತೋ ಎಷ್ಟು ಹೋಯ್ತೋ ಯಾವುದು ಸರಿಗಿ ನೋಡೋಕ್ಕೂ ಆಗಲಿಲ್ಲ ಸರಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಇನ್ನು ಪಂಜಿನ ಕಾಯ ಕವಾಯತ್ತು ಸುಮಾರು ಬನ್ನಿ ಮಂಟಪದಲ್ಲಿ ಸುಮಾರು ಶೋಗಳಿತ್ತು ಸೊ ಅಲ್ಲೆಲ್ಲ ನಾವು ಹೋಗಲೇ ಇಲ್ಲ ಇದೆಲ್ಲ ಫ್ರೀಡಮ್ ಫೈಟರ್ಸ್ದು ನಮ್ಮ ದೇಶಕ್ಕೆ ತಂದು ಕೊಟ್ಟಂಥ ಸ್ವತಂತ್ರ ತಂದು ಅವ್ರದ್ದು ಬಸವಣ್ಣ ಅವ್ರದ್ದು ಒಂದು ಇದ್ದಿದ್ದು ನೋಡಿ ನಂಗೆ ಇನ್ನೂ ಖುಷಿ ಆಯಿತು ಅವ್ರ ಜೊತೆಗೆ ಆಮೇಲೆ ಇದು ಯಾರೋ ಹೇಳಿದ್ರು ನಮ್ಮ ಶ್ರೀರಂಗಪಟ್ಟಣದೇ ಇದು ಅಂತ ಏನೋ ಹೇಳ್ತಾಯಿದ್ರು ಮುಸ್ಲಿಮ್ಸ್ದು ಆಮೇಲೆ ಇನ್ನೊಂದು ಇವಾಗ ಒಂದು ಲಾಂಚ್ ಆಯ್ತಲ್ಲ ಚಂದ್ರಗ್ರಹಕ್ಕೆ ಉಡಾವಣೆ ಮಾಡಿದ್ರಲ್ಲ ಅದೊಂದು ಆಮೇಲೆ ಇದು ಇದು ಶ್ರೀರಂಗಪಟ್ಟಣ ಅದು ಒಂದು ಕೋಟೆ ಹಾಗೆ ಆಮೇಲೆ ತುರಾಣಿ ರಾಣಿ ಚೆನ್ನಮ್ಮ ಅದು ಆಮೇಲೆ ಒಂದ್ಕೆ ಓಬವ್ವ ಅದು ಎಲ್ಲ ಸುಮಾರು ಸಬ್ಜ ಸ್ತಬ್ಧ ಚಿತ್ರಗಳು ಯಾವುದು ನೋಡೋದು ಯಾವುದು ಬಿಡೋದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬರ್ತಾನೆ ಇದೆ ಯಾವುದು ಮಾಡೋದು ಯಾವುದನ್ನ ಬಿಡೋದು ವಿಡಿಯೋ ಯಾವುದು ನೋಡ್ಕೊಳ್ಳೋದು ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು ನಾನಂತೂ ವೆಯ್ಟಿಂಗ್ ಮಾಡ್ತಾಯಿದ್ದೆ ನಮ್ಮ ಯಾವಾಗ ಬರುತ್ತೆ ಅಭಿಮಾನಿಯು ಹೊತ್ಕೊಂಡು ಅಮ್ಮನ್ನ ಅಂತ ಅಂದ್ಬಿಟ್ಟು ಏಳ್ನೂರ ಎಂಬತ್ತು ಕೆ ಜಿ ಚಿನ್ನದ ஆ கட்ட கொண்டாட்டம் வா ஏ லோடா ஆ ஐயே லோடா ஐயே மாட ஆ ஐயே எனக்கு இந்த परिस्थिति இல்லன்றானே சாரே அலவ்ஸ் குடுங்க ஐயே மாடி அண்ணா ஹாய் ஹாய் ஆனா நான் யூடியூபல்ல ஐயே மாடி ನೋಡಿ ಇವರೆಲ್ಲ ನನ್ನ ರೀಲ್ಸ್ ನೋಡ್ತಾರಂತೆ ನನ್ನ ಅಭಿಮಾನಿಗಳು ನನ್ನ ಫ್ಯಾನ್ಸು ಅವರೆಲ್ಲ ಹಾಯ್ ಮಾಡ್ತೀವಿ ಅಕ್ಕ ನಿನ್ನ ವೀಡಿಯೋಗೆ ಅಂದರು ಸೊ ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೆ ನೋಡಿ ನೋಡ್ತಾ ಸಿಕ್ಸ್ ತರ್ಟಿ ಆಯಿತು ಇನ್ನೇನು ಹತ್ತು ಹದಿನೈದು ನಿಮಿಷ ಬೇಗ ಬಂದ್ಬಿಡುತ್ತೆ ಬೇಗ ಹೊರಟೋಗುತ್ತೆ ಇಷ್ಟೊತ್ತು ಎರಡು ಅವರ್ ಮೂರು ಅವರ್ ಕಾಯ್ದಿದ್ದಕ್ಕೂ ಒಂದು ಸಾರ್ಥಕ ಬರುತ್ತೆ ಅಂತ ಹೇಳಿ ಕೊನೆಗೂ ತುಂಬ ಪೇಶನ್ಸಿಂದ ನಾನು ತುಂಬ ಶಾರ್ಟ್ ಟೈಮ್ ಪರ ನನಗಷ್ಟು ಪೇಷನ್ಸ್ ಇಲ್ಲ ಆ ನೂಕು ನುಗ್ಲಲ್ಲಿ ಆ ಜನಗಳ ಎಳೆಲಿ ಆ ಬೇವತ್ಕೊಂಡು ಆ ಶೆಕೆಯಲ್ಲಿ ಕೈ ತೊಳಿಸ್ಕೊಂಡು ಕಾಲು ತೊಳಿಸ್ಕೊಂಡು ನಿಜಕ್ಕೂ ನಾನು ನಿಂತಿದ್ದೆ ಗ್ರೇಟ್ ಅಂತ ಹೇಳ್ಬೋದು ನಾನು ದಸರಾ ನೋಡಿದ್ದೆ ವಿಕ್ಕಿ ಪಾಪುನಲ್ಲಿ ಗೊತ್ತಾ ಅವಾಗಂತೂ ನನಗೆ ಪಾಪು ಇದೆ ಅಂತ ಮುಂದೆನೇ ಬಿಟ್ಟಿದ್ರು ಸೊ ಈಗ ನೋಡೋಕ್ಕೂ ಆಗ ನೋಡೋಕ್ಕೂ ಹಚ್ಚಗೆಜಾಂತರ ವ್ಯತ್ಯಾಸ ಇಷ್ಟು ಜನ ಇಷ್ಟು ಕ್ರೌಡ್ ಆವಾಗ ಇದೀತಾ ಇರಲಿಲ್ಲ ಅಂತ ಹೇಳ್ಬೋದು ಫೈನಲಿ ಕಾಯ್ತಾ ಇದ್ದೆ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೆ ಬರುತ್ತಾ ಅಭಿಮನ್ಯು ಅಮ್ಮ ಬರ್ತಾರ ಅಮ್ಮ ಬರ್ತಾರ ಅಂತ ಏಳ್ನೂರ ಎಂಬತ್ತು ಕೆ ಜಿ ಚಿನ್ನದ ಒಂದು ಅಂಬಾರಿ ಅದರೊಳಗಡೆ ಅಮ್ಮಂದು ಚಿನ್ನದ ವಿಗ್ರಹ ಹೂವಿನ ತೂಕ ಓ ಗಾಡ್ ನಿಜಕ್ಕೂ ಅಭಿಮಾನ್ಯೂ ಒಂದು ದೊಡ್ಡ ನಮಸ್ಕಾರಪ್ಪ ನಿನಗೆ ಯಾವುದೇ ಒಂದು ತಕರಾರು ಇಲ್ದನೇ ಒಂದು ಲೋಪದೋಷ ಇಲ್ಲದೇ ಅಂಬಾರಿನ ಓದ್ಕೊಂಡು ಅಭಿಮನ್ಯು ಸಕ್ಸಸ್ಫುಲ್ಲಾಗಿ ರೀಚ್ ಆಯಿತು ಈ ದಸರಾ ಒಂದು ಸಕ್ಸಸ್ಫುಲ್ಲಾಗಿ ಒಂದು ತೆರೆ ಬೀಳ್ತು ಮೈಸೂರು ದಸರಾಗೆ ಅಂತಲೇ ಹೇಳ್ಬೋದು ವೆಯ್ಟಿಂಗ್ ವೆಯ್ಟಿಂಗ್ ಲಾಸ್ಟ್ ಮೂಮೆಂಟ್ ತುಂಬ ಇದ್ದಂಥ ಮೂಮೆಂಟ್ ಬಂದೇ ಬಿಡ್ತು ಇದೆಲ್ಲ ಏನು ಪರೇಡ್ ಬರ್ತಾ ಇದೆ ಈ ಪರೇಡ್ ಬಂದಿದ್ದು ಇಮ್ಮಿಡಿಯೇಟ್ ಹಿಂದೆ ಅಂಬಾರಿ ಬರುತ್ತೆ ಚಿನ್ನದ ಅಂಬಾರಿ ಚಿನ್ನದ ಅಮ್ಮ ಯಪ್ಪ ಎಷ್ಟು ವರ್ಷದ ಅನ್ಸೋಪ್ಪ ಇದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಫೈನಲಿ ನನಗಂತೂ ತುಂಬ ಕ್ಯೂರಿಯಸ್ ನಿಜ ಏನು ಕಾಣಿಸಿಲ್ಲ ಅಂದರೆ ಯಾಕಂದರೆ ಈ ಹುಡುಗರುಗಳೇನಿದ್ದಾರೆ ಮೊಬೈಲ್ ಇಟ್ಕೊಂಡು ಫೋನ್ ಇಟ್ಕೊಂಡ್ಬಿಡ್ತಾರೆ ಆ ಫೋನಲ್ಲಿ ನಾವು ನೋಡ್ಕೋಬೇಕು ಅನ್ನೋ ಥರ ಎಲ್ಲರೂ ಫೋನ್ ಇಟ್ಕೊಂಡು ಫೋನ್ ಇಟ್ಕೊಂಡು ಅಲ್ಲಿ ಒಂದು ಲಕ್ಷ ಜನ ನಿಂತಿದ್ರು ಒಬ್ಬರೋ ಇಬ್ಬರೋ ವೀಡಿಯೋ ಮಾಡಿಲ್ಲ ಅಂತ ಅವ್ರು ಹೇಳ್ಬೋದು ಎಲ್ಲರ ಕೈಯಲ್ಲೂ ಫೋನು ಎಲ್ಲರೂ ವೀಡಿಯೋ ಮಾಡ್ಕೊಳ್ಳೋದೆ ಫೈನಲಿ ಕುದುರೆದು ಒಂದು ಪರೇಡ್ ಬರುತ್ತೆ ಆ ಪರೇಡ್ ಬಂದಿದ್ದು ಇಮಿಡಿಯೇಟಾಗಿ ಬಂತು ಬಂತು ಅಮ್ಮ ಬಂತು ನೋಡಿ ನೋಡಿ ಕಣ್ ತುಂಬ್ಕೊಳ್ಳಿ ಆಶೀರ್ವಾದ ಪಡ್ಕೊಳ್ಳಿ ನಿಜಕ್ಕೂ ಅಭಿಮನ್ಯು ಲವ್ ಯು ಅಭಿಮನ್ಯು ಜೈ ಚಾಮುಂಡೇಶ್ವರಿ ಎಷ್ಟೋ ಜನ ಮಕ್ಕಳು ಸುಸ್ತಾಗಿ ಬಿದ್ದೋದ್ರು ಸೊ ನನ್ನ ಮುಖ ನೋಡಿ ಬಂದಾಗ ಹೆಂಗಿದ್ದೆ ಈಗ ರಶ್ಶಲ್ಲಿ ಸತೀಶ್ಗೆ ಕಾಲ್ ಮಾಡಿಕೊಂಡು ಹುಡ್ಕೊಂಡು ಬೇವ್ಕೊಂಡು ಆ ಕ್ರೌಡಲ್ಲಿ ಸತೀಶ್ನ ಹುಡ್ಕೋದೆ ಒಂದು ದೊಡ್ಡ ಜವಾಬ್ದಾರಿ ಅನ್ನಿಸ್ಬಿಡ್ತು ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇದ್ದೀನಿ ಬಾ ಅಂತ ಅಂದರು ಮೊಬೈಲಲ್ಲಿ ಮಕ್ಕಳಲ್ಲಿ ಅಂದರೆ ಅಷ್ಟರಲ್ಲಿ ನನ್ನ ಮಗ ಯಾರದೋ ಫೋನ್ ಇಸ್ಕೊಂಡು ನಾನು ಕಾಲ್ ಮಾಡ್ದೆ ಮಮ್ಮಿ ಕಾರ್ ಹತ್ರ ಇದ್ದೀವಿ ಬೇಗ ಬಾ ಮಮ್ಮಿ ಅಂತ ನಿಜಕ್ಕೂ ಬಟ್ಟೆ ಫುಲ್ಲು ಒದ್ದೆ ಆಗಿತ್ತು ಫ್ರೆಂಡ್ಸ್ ಸತೀಶ್ ಅಂತೂ ಬೈಲಿಕ್ಕೆ ಸ್ಟಾರ್ಟ್ ಆದರು ಅಂಬಾರಿ ನೋಡಬೇಕು ದಸರಾ ನೋಡಬೇಕು ಅಂತೀಯ ಬರ್ತೀಯಾ ಇನ್ನೊಂದು ದಿನ ಬೇಕಿತ್ತ ಈ ಅವಸ್ಥೆ ನಿನಗೆ ಅಂತ ಸೋ ಕಷ್ಟ ನೋವು ಏನೇ ಇರಲಿ ಫೈನಲಾಗಿ ಚಿನ್ನದ ಅಂಬಾರಿನ ಅಮ್ಮನ್ನ ನೋಡಿ ತುಂಬಾ ಖುಷಿಯಾಯಿತು ಸೋ ಬ್ಲೆಸ್ಡ್ ಬ್ಲೆಸ್ಡ್ ದಸರಾ ಜಂಬು ಸವಾರಿ ಟು ಜೀರೋ ಟ್ವೆಂಟಿ ಫೋರ್ ಸಕ್ಸಸ್ಫುಲ್ಲಾಗಿ ತೆರೆ ಬಿದ್ದಿದೆ ಒನ್ಸ್ ಅಗೇನ್ ಹ್ಯಾಪಿ ವಿಜಯದಶಮಿ ಹ್ಯಾಪಿ ದಸರಾ ನಿಮ್ಮೆಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಆಯುರ ಆರೋಗ್ಯ ಆಯುಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ನಿಮಗೋಸ್ಕರ ಸೊ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ನಿಮ್ಮ ತಕ್ಕಾಗೆ ಒಂದು ಪ್ರೀತಿ ಕೊಡಿ ಅಂತಷ್ಟೇ ನಾನು ಕೇಳ್ಕೊತೀನಿ ನನ್ನ ಮುಖ ನೋಡಿ ಫ್ರೆಂಡ್ಸ್ ನನ್ನ ಮುಖ ನೋಡಿ ಯಾವ ಹ್ಯಾಂಗಲ್ಗೆ ಟರ್ನ್ ಆಗಿದೆ ನನ್ನ ಮುಖ ಅಂತ ನಿಜಕ್ಕೂ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಭಯ ಆಗ್ತಿತ್ತು ಫೈನಲಿ ಸತೀಶ್ ನಾ ಹುಡ್ಕೊಂಡು ಕಾರಿಗೆ ಬಂದು ಕೂತ್ಕೊಂಡು ಯಪ್ಪ ಅಂತ ಒಂದು ಉಸಿರು ಬಿಟ್ಟೆ ಒಂದು ಬಾಟ್ಲು ವಾಟ್ರ್ ಫುಲ್ಲು ಒಬ್ಬಳೇ ಕುಡ್ದೆ ಟ್ರಾಫಿಕ್ ಏನು ಹೇಳ್ತೀರಾ ಎಂಟು ಗಂಟೆ ಕಾರಿಗೆ ಬಂದು ಕೂತ್ಕೊಂಡಿದ್ದಕ್ಕೆ ಹತ್ತು ಗಂಟೆ ಆದರೂ ಟ್ರಾಫಿಕ್ ಕ್ಲಿಯರ್ ಆಗಲೇ ಇಲ್ಲ ಏನು ಮಾಡೋಕ್ಕಾಗಲ್ಲ ನಾವು ಒಬ್ರೇ ಅಲ್ಲ ಲಕ್ಷಾಂತರ ಗಾಡಿಗಳು ನಿಂತಿದ್ದಾವೆ ಲಕ್ಷಾಂತರ ಜನಗಳು ಕೂಡ ನಮ್ಮಂಗೆ ಟ್ರಾಫಿಕ್ ಕ್ಲಿಯರಾಗಲಿ ಅಂತ ಕಾಯ್ತಾ ಇದ್ದಾರೆ ಫೈನಲ್ ಆಗಿ ಯಾವುದೋ ಡಿಫೆನ್ಸ್ ಒಂದು ಗಾಡಿ ಬಂತು ಅವ್ರ ಗಾಡಿ ಬಂತು ಅಂದ ತಕ್ಷಣ ಇಡೀ ಟ್ರಾಫಿಕ್ನ ಒನ್ ಅವರಲ್ಲಿ ಕ್ಲಿಯರ್ ಮಾಡಿಬಿಟ್ರು ಎಂಥ ಪೊಲಿಟಿಕಲ್ಗರು ಎಂಥ ಇವ್ರುಗಳು ಸೊ ಮನೆಗೆ ಅಷ್ಟರಲ್ಲಿ ಹತ್ತುವರೆ ಸೊ ಈಗ ಹರ್ಷ ಬರ ಹತ್ರ ಬಂದ್ವಿ ಇದೊಂದು ಫಾಸ್ಟ್ ಫುಡ್ಡು ಟೂಟ್ಸಿ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಿರ್ತೀರ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಗ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅವರು ಕೂಡ ರೋಟಿ ತಿನ್ನಕ್ಕೆ ಬಂದಿದ್ರಂತೆ ನಾವು ಕೂಡ ಗೋಬಿ ತೊಗೊಂಡು ತಿಂದ್ಕೊಂಡು ರೋಟಿ ಮತ್ತು ಮಶ್ರೂಮ್ ಕರ್ರಿ ತೊಗೊಂಡು ತಿಂದ್ಕೊಂಡು ಯಪ್ಪ ನಿಜಕ್ಕೂ ಹೊಟ್ಟೆ ಹಸೋಗಿತ್ತು ಫ್ರೆಂಡ್ಸ್ ಹನ್ನೊಂದು ಗಂಟೆ ರಾತ್ರಿ ಆಯಿತು ಮನೆಗೆ ಹೋಗೋಸ್ರಲ್ಲಿ ಸತೀಶ್ ಅಂತೂ ಎರಡು ಬಾಟ್ಲು ನೀರು ಕುಡಿದ್ರು ದಾಹ ಕಮ್ಮಿ ಆಗ್ತಾಯಿಲ್ಲ ಹಿಂದೆ ಹಿಂದೆಯಿಂದ ಹಮ್ಕಿದ್ದಾರೆ ಮುಂದೆ ಮುಂದೆಯಿಂದ ಹಮ್ಕಿದ್ದಾರೆ ಎಲ್ಲೆಲ್ಲಿ ಅಲ್ಲೆಲ್ಲ ಕಾಲು ತುಳಿದಿದ್ದಾರೆ ನಿಜಕ್ಕೂ ಬಾಡಿ ಪೈನ್ ಹೋಗೋಕ್ಕೆ ಎಷ್ಟು ದಿನ ಬೇಕೋ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಮನೆಗೆ ಬಂದೆ ನನ್ನ ಮುಖ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಹೋದಾಗ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಇದಾಗಿತ್ತು ಕಂಪ್ಲೀಟ್ ವ್ಲಾಗ್ ಬಾಯ್